ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್. ನಾವೀಗ ಪಿಲ್ಕುಳ ನಿಸರ್ಗಧಾಮದಲ್ಲಿದ್ದೇವೆ. ಶಿವರಾಮ ಮಕಾರಂತ ನಿಸರ್ಗಧಾಮ ಪಿಲಿಕುಳ. ಸಣ್ಣ ಜಲಕ್ಕಾಕಿ ಬರುವ ಫ್ರೆಂಡ್ಸ್ ಬನ್ನಿ. ಇಲ್ಲಿ ನಾವು ಬಿಳಿ ನಾವಿಲನ್ನು ನೋಡ್ಬೋದು. ವೈಟ್ ಬಿ ಫೌಲ್ ಅಂತ ಹೆಸರುಂಟು. ಹಾಗೆ ಇಲ್ಲಿ ನವಿಲನ್ನು ನೋಡಬಹುದು. ಇಲ್ಲಿ ನಾವು ಕಡಲ ಗರುಡ ನೋಡ್ಬೋದು. ಬಿಳಿ ತಲೆ ನೋಡ್ತಾ ಇರೋದು ಕಾಣ್ತದ. ಇಲ್ಲಿ ನಾವು ಗಿಡುಗವನ್ನು ನೋಡ್ಬೋದು. ಫುಡ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲಿ ತಲುಪಲ್ವಾ. ಅಕ್ಕ ಗುಡ್ಡ ಹಾಕುವಾಗ ಗಿಡಗಳು ಓಡೋದು ನೋಡಬಹುದು. ಕಾಕ್ಟೈಲ್ಸ್ ಅನ್ನು ನೋಡ್ಬೋದು. ಇಲ್ಲಿ ಬೇರೆ ಬೇರೆ ಟೈಪಿನ ಕಾಕ್ಟೈಲ್ಸ್ ಇದೆ. ಎಲ್ಲ ತರಹದ ಪಕ್ಷಿಗಳದ್ದು ಹಾಕಿಟ್ಟಿದ್ದಾರೆ. ಇಲ್ಲಿ ಗೂಡಿನೊಳಗೆ ಉಂಟು, ಕಾಣೋದಿಲ್ಲ. ಟೀ ಅಂದ್ರಣ ಅದು ಮಂಗಳೂರಿಂದ ಕೇವಲ 13 ಅಲ್ಲದ್ರೆ 12 ಕಿಲೋಮೀಟರ್ ದೂರದಲ್ಲಿ ಉಂಟು ವಾಮಂಜೂರ್ ಅಂತ ಹೇಳೋ ಪ್ಲೇಸಲ್ಲಿ. ಇದು ಕವಿ ಶಿವರಾಮ ಕಾರಂತರ ಹೆಸರಿಟ್ಟಿದ್ದಾರೆ. ಇದು ನೀವು ನೋಡಬಹುದು ಗೂಬೆ ಇಲ್ಲಿ ಉಂಟು. ಬೆಳ್ಳಿ ಪಕ್ಷಿ ಸಿಲ್ವರ್ ಫೆಸೆಂಟ್. ನಾವು ಬೇಕಾದಾಗ ಇಂಗ್ಲೀಷಲ್ಲಿ ಲವ್ ಬರ್ಡ್ಸ್ ನಾವು ನೋಡ್ಬೋದು. ಇಲ್ಲಿ ಸೂಪರ್ ಅಲ್ವಾ ಫ್ರೆಂಡ್ಸ್? ನನ್ನ ಫೇವ್ರೆಟ್ ಬಂದು ಹೋಗುವ ಡು ನಾಟ್ ಕ್ರಾಸ್ ಹಾಕಿದ್ದಾರೆ ನೋಡಿ. ಊರಗಾಲಯ ಹಾವುಗಳಲ್ಲಿ ಹೋಗಿ ಬರುವ ಕಲಿಂಗ ಸರ್ಪಕ್ಕೆ ಫೇಮಸ್ ಆದ ನಮ್ಮ ಪಿಲಿಕುಳ. ಅದಾಗಿ ಇಲ್ಲಿ ನೋಡಿ ಅಂತೆ ನಾಗರ ಹಾವು. ಎರಡು ಒಟ್ಟಿಗೆ ಮಲಗಿದೆ. ನೆಕ್ಸ್ಟ್ ಈಚೆ ಬರುವಾಗ ಕನ್ನಡಿ ಹಾವು ರಸಲ್ಸ್ ಫೈಬರ್ ಅಂತ ನಾವು ಹೇಳ್ತೇವೆ. ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನ ಕಚ್ಚಿ ಸಾಯುವ ಹಾವು ಅಂದರೆ ಇದು ಕನ್ನಡಿ ಹಾವು ರಸಲ್ಸ್ ಫೈಬರ್ ಅಂತ. ಕಾಣೋದಿಲ್ಲ, ದೂರ ಉಂಟು. ನೆಕ್ಸ್ಟು ಕೆಂಪು ಮರಳು ಹಾವು ಇರ್ತಲೆ ಅಂತ ಹೇಳ್ತೇವೆ ನಾವು ಮೋಸ್ಟ್ಲಿ ಕುಳಿಲಿ ಇರ್ತಾರೆ. ಇದು ಮೋಸ್ಟ್ಲಿ ಇದು ಉಪದ್ರ ಮಾಡೋದಿಲ್ಲ ಯಾರಿಗೆ. ನೆಕ್ಸ್ಟು ಬಿಸಿಲ ಹಾವು. ಬಿಸಿಲ ಹಾವು ಹೇಗಿರ್ತದೆ? ಇದು ಕಟ್ಟ ಮಾಡ್ಕೊಳ್ಳಿ ಮೋಸ್ಟ್ಲಿ ಬೆಟ್ಟದ ಹಾವು ಅಂತ ಹೇಳ್ತೇವೆ. ಇದು ಆಗದಂತೆ ಸ್ಯಾಂಡ್ ಬೋ ಮರಳು ಹಾವು ಅಂತ ಹೇಳ್ತೀವಿ. ಇರ್ತಾರೆ ಟೈಪ್. ಕೆರೆ ನಮ್ಮ ಊರಲ್ಲೆಲ್ಲ ಇರುವ ಕೆರೆ ಹಾವು ಮೇಲೆಲ್ಲ ಉಂಟು. ಇದು ಒಂದು ಕಪ್ಪು ಬಣ್ಣದ ಕೋಬ್ರ, ಬ್ಲ್ಯಾಕ್ ಕೋಬ್ರ. ಆ ಸೈಡಲ್ಲಿ ಉಂಟು, ಕಾಣೋದಿಲ್ಲ. ನೆಕ್ಸ್ಟ್ ಬಂದು ನೀರು ಹಾವು. ಇಲ್ಲಿ ನೀರಲ್ಲಿ ಬಂತು.
ಇಲ್ಲ ಬರ್ತಾ ಉಂಟು ನೋಡಿ ಅಂತೆ. ಇಲ್ಲೇ ಬರೋದು ಇದು ವೈಟ್ ಪೈಥಾನ್ ಕಾಣ್ತಾ ಇಲ್ಲ. ತುಂಬ ಫ್ಯಾಮಿಲೀಸ್ಗಳಿಂದ ಎಂಜಾಯ್ ಮಾಡುವ ಪ್ಲೇಸ್ ಇದು. ಕಾಮನ್ ಕ್ರೇಟ್ ನಾನು ಅದೇ ಇದೆಲ್ಲ ಕಟ್ಟ ಮಾಡೋಕ್ಕೆ ಇದೆ ಅನ್ಸಿತ್ತು. ಇದು ಥರ್ಡ್ ಪ್ಲೇಸಲ್ಲಿ ಬರ್ತದೆ ಇಂಡಿಯಾದಲ್ಲಿ ಎಷ್ಟು ಜನ ಸಾಯುವ ಅವುಗಳಲ್ಲಿ. ಬನ್ನಿ 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 ನಮ್ಮ ರಾಜ ರಾಜ ಕಾಳಿಂಗ ಸರ್ಪ ರೆಸ್ಟ್ ತೆಗಿತಾ ಇದ್ದಾನೆ. ಹೈಯೆಸ್ಟ್ ವಿಷವಾದ ಸ್ನೇಕ್ ಅಂದರೆ ನಮ್ಮ ಭಾರತದಲ್ಲಿ. ಇದರ ಕಚ್ಚಿದ್ರೆ ಬದುಕಿ ಉಳಿಯುವ ಸಂಭವ ಇರುವುದಿಲ್ಲಂತೆ. ಅದು ಇಂಡಿಯಾದಲ್ಲಿ ಒಬ್ಬರೇನೋ ಸತ್ತಿದ್ದಾರೆ ಮೋಸ್ಟ್ಲಿ. ಹಾಗೆ ಇದು ಕಚ್ಚಿದ್ದು ಕಮ್ಮಿ, ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ಕಾಣಲಿಕ್ಕೆ ಬರ್ತದೆ. ಇಲ್ಲಿ ಉಂಟು ರೆಟಿಕ್ಯುಲೇಟೆಡ್ ಪೈಥಾನ್ ನೋಡಿ. ನಮ್ಮ ವರ್ಲ್ಡಲ್ಲಿ ಅತ್ಯಂತ ಉದ್ದದ ಒಂದು ಇದು ಬರ್ತದೆ ರೆಟಿಕ್ಯುಲೇಟೆಡ್ ಪೈಥಾನ್. ಇಂಡೋನೇಷ್ಯಾದಲ್ಲಿ ಕಾಣಲಿಕ್ಕೆ ಬರ್ತದೆ. ಅದರ ನಂತರ ವೈಟಿನ ಹಾವು ಅಂದರೆ ಅನಕೊಂಡ. ಅನಕೊಂಡ ಇಲ್ಲ, ಇದು ಇಂಡಿಯನ್ ರಾಕ್ ಪೈಥಾನ್ ನೋಡಿ, ಹೆಬ್ಬಾವ್ ಅಂತ ನಾವು ಹೇಳ್ತೇವೆ. ಅದೇ ರೀತಿ ಆಫ್ರಿಕನ್ ಪೈಥಾನ್ ಸಹ ಉಂಟು, ಇದು ಇಂಡಿಯಾದಲ್ಲಿ ಕಾಣಲಿಕ್ಕೆ ಬರ್ತದೆ. ರೆಟಿಕ್ಯುಲೇಟೆಡ್ ಪೈಥಾನ್ ಇದು ಆಗ ಕಂಡೆ ಅವೆಲ್ಲ ಅದೇ ರೀತಿಯದ್ದು, ಅದೇ ಸಣ್ಣದು ಮಾತ್ರ. ಅದು ಅತ್ಯಂತ ದೊಡ್ಡ ಲಾಸ್ಟ್ ಇದು ಅದೇ ರೆಟಿಕ್ಯುಲೇಟೆಡ್ ಪೈಥಾನ್ ನೋಡಿ. ಅತ್ಯಂತ ಉದ್ದ ಇಡೀ ವರ್ಲ್ಡಲ್ಲಿ ಇದರ ಹೆಸರಿಗಿಡ್ತದೆ. ಇದರಿಂದ ಸ್ವಲ್ಪ ಇಂಚು ಸಣ್ಣ ನಮ್ಮ ಆನೆಕೊಂಡ. ಇಲ್ಲಿ ನೋಡಿ ಯಾವುದಂತ ಹೆಸರಿಲ್ಲ, ಹೆಸರು ಗೊತ್ತಿಲ್ಲ ಸರ್. ರೆಟಿಕ್ಯುಲೇಟೆಡ್ ಪೈಥಾನ್ ಅಂತಲೇ ಉಂಟು ಅಲ್ಲಿ. ನೆಕ್ಸ್ಟ್ ನಮ್ಮ ಗ್ರೀನ್ ವೈನ್ ಸ್ನೇಕ್ ಪಚ್ಚೆ ಹಾವು ಅಂತ ಹೇಳ್ತೇವೆ ನಾವು. ಇದರಿಂದ ಯಾರು ಉಪದ್ರ ಮಾಡಿದ್ವಿ, ಯಾರು ವಿಷಪೂರಿತವಲ್ಲ. ನಮ್ಮಲ್ಲೆಲ್ಲ ತಲೆನೋವಿಗೆ ಕಟ್ಟುತ್ತಾರೆ ಬಳಿ. ಇದು ಅದರದ್ದೇ ಮಾರಿ ರೆಟಿಕ್ಯುಲೇಟೆಡ್ ಪೈಥಾನ್ ಅಂತ ಹೇಳಿದ್ದೇವಲ್ಲ, ಅದರದ್ದೇ ಮರಿಯಂತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮರ ಹಾವು ಅಂತ ಹೇಳ್ತೇವಲ್ಲ ನಾವು ಇದನ್ನೇ. ಹಾವು ಮತ್ತು ಪಕ್ಷಿಗಳನ್ನು ನೋಡಿ ಆಯ್ತಲ್ಲ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಸಿಂಹ ಹುಲಿಗಳನ್ನು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರೆಗೂ ಬೈ ಬೈ ಫ್ರಮ್ ಭಾಗ್ಯರಾಜ್. ಬೈ 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 ಬೈ. ಕಾಳಿಂಗ ಸರ್ಪಕ್ಕೆ ಫೇಮಸ್ ಆಯ್ತು ನಮ್ಮ.